ರಾಜ್ಯ ವಿಧಾನಸಭಾ ಚುನಾವಣೆಯತ್ತ ಎಲ್ಲ ಪಕ್ಷಗಳು ಕೂಡ ತಮ್ಮ ಚಿತ್ತ ನೆಟ್ಟಿದ್ದಾವೆ ಅದರಲ್ಲೂ ಈಗ ಬಿಜೆಪಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅನ್ನೋದಕ್ಕೆ ಪೂರಕವಾದಂತ ಅಪ್ಡೇಟ್ಸ್ ನಿಮ್ಮ ಪವರ್ ಟಿವಿಯಲ್ಲಿ ಕದನ ಕಲಿಗಳ ಆಯ್ಕೆಗೆ ಕೇಸರಿ ಪಡೆ ಸರಿಯಾದಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಭರ್ಜರಿ ಸಿದ್ಧತೆಗಳನ್ನು ನಡೆಸ್ತಾ ಇದೆ ಬ್ರಿಗೇಡ್ ಕೇಸರಿ ಬ್ರಿಗೇಡ್ ಭರ್ಜರಿ ಸಿದ್ಧತೆ ಬಿಜೆಪಿ ನಾಯಕರಿಂದ ಮ್ಯಾರಥಾನ್ ಮೀಟಿಂಗ್ ಮೇಲೆ ಮೀಟಿಂಗ್ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಹಳ ಮಹತ್ವದ ಸಭೆ ಇದಾಗಿದೆ 26 ಜಿಲ್ಲೆಗಳ ಕಮಿಟಿ ರಾಜ್ಯ ಕೋರ್ ಕಮಿಟಿ ಎಲ್ಲರೂ ಕೂಡ ಸೇರಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸಭೆಯಲ್ಲಿ ಅಭ್ಯರ್ಥಿಗಳ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸುವಂತ ಪ್ರಮುಖ ಕೆಲಸ ಆಗ್ತಾ ಇದೆ ಇವತ್ತು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮೈಸೂರು ಸೇರಿದಂತೆ 26 ಜಿಲ್ಲೆಗಳ ಬಗ್ಗೆ ಸಭೆ ನಡೆಸಲಾಗುತ್ತೆ ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗೆ ಒಂದು ರೀತಿ ಮಹತ್ವ ಬಂದಿದೆ ಹಳೆ ಮೈಸೂರು ಟಾರ್ಗೆಟ್ ಮಾಡಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತ ಒಂದು ಪ್ರಕ್ರಿಯೆ ನಡೆಯತಾ ಇದೆ ಏಪ್ರಿಲ್ 5 ರಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಸಾಧ್ಯತೆ ಇದೆ ಅನ್ನೋದು ಸದ್ಯದ ನಿರೀಕ್ಷೆ ಕದನ ಕಲಿಗಳ ಆಯ್ಕೆಗೆ ಅಭ್ಯರ್ಥಿಗಳ ಆಯ್ಕೆಗೆ ಅಂತಿಮ ಪಟ್ಟಿಯನ್ನ ಅಖೈರು ಮಾಡುವ ನಿಟ್ಟಿನಲ್ಲಿ ಮ್ಯಾರಥಾನ್ ಮೀಟಿಂಗ್ ಅಂದ್ರೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಸಭೆಗಳ ಮೇಲೆ ಸಭೆಗಳು ಲಾಬಿ ನಡೆಸುವವರು ಕೂಡ ಅನೇಕರು ಇರ್ತಾರೆ ಮೊದಲ ಪಟ್ಟಿಯಲ್ಲೇ ನಮ್ದೊಂದಿಷ್ಟು ಹೆಸರು ಬರಲಿ ಬೇಗ ಅಂತ ಕಾಯ್ತಾ ಇರ್ತಾರೆ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಅಭ್ಯರ್ಥಿಗಳ ಆಗಬಯಸುವಂತ ಆಕಾಂಕ್ಷಿಗಳು ತದನಂತರ ಅವರದೇ ಕನಸುಗಳು ಇರುತ್ತವೆ ಅಬ್ಬ ಟಿಕೆಟ್ ಸಿಕ್ತಾ ಅಂತ ಒಂದು ನಿಟ್ಟುಸಿರು ಬಿಡುವಂತ ಒಂದು ಪ್ರಸಂಗ ಎದುರಾಗುತ್ತೆ ಟಿಕೆಟ್ ಸಿಕ್ಕ ನಂತರ ಸೋಲು ಗೆಲುವಿನ ಲೆಕ್ಕಾಚಾರ ಜನಮನ ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಸರತ್ತನ್ನು ನಡೆಸಬೇಕಾಗುತ್ತೆ ಒಂದು ರೀತಿ ಈ ಮ್ಯಾರಥಾನ್ ತಾಲೀಮು ಅಂತ ಹೇಳಬಹುದು ಮ್ಯಾರಥಾನ್ ಕಸರತ್ತು ಅಂತ ಹೇಳಬಹುದು ಕಸರತ್ತು ಇನ್ನೂ ಕೂಡ ನಡೀತಾನೆ ಇರುತ್ತೆ ಚುನಾವಣೆಯ ಫಲಿತಾಂಶ ಬರೋವರೆಗೂ ಕೂಡ ಮೇ 10 ಮೇ 13 ಮೇ 13ನೇ ತಾರೀಕನ್ನ ಗಮನದಲ್ಲಿ ಇಟ್ಕೊಂಡು ಈ ಎಲ್ಲ ಪ್ರಕ್ರಿಯೆಗಳು ಮಹತ್ವವನ್ನ ಸಂಚಲನವನ್ನ ಪ್ರಮುಖತೆಯನ್ನ ಪಡೆದುಕೊಳ್ಳುತ್ತವೆ ಮತ್ತು ಆಕಾಂಕ್ಷಿಗಳ ಸಂಖ್ಯೆ ಒಂದೇ ಕ್ಷೇತ್ರದಲ್ಲಿ ಜಾಸ್ತಿ ಇದ್ದಾಗ ಬಹಳ ಪೈಪೋಟಿ ಇರುತ್ತೆ ತೀವ್ರ ಸ್ಪರ್ಧೆ ಇರುತ್ತೆ ಬಂಡಾಯ ಬೀಳುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಅಭಿಪ್ರಾಯ ಭೇದ ಬಂದಲ್ಲಿ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದ್ದಲ್ಲಿ ಅವರನ್ನ ಹಾಗೆ ತಣಿಸಬೇಕು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಹೈಕಮಾಂಡ್ ಚಿಂತನೆ ಮಾಡಬೇಕಾಗುತ್ತೆ ಬಿಜೆಪಿಯ ಕೆಲವು ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಬಹುದು ಅನ್ನುವ ಸುಳಿವು ಸಿಗ್ತಾ ಇದೆ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ಚರ್ಚೆ ನಡೀತಾ ಇದೆ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದ್ದಾವೆ ಅದರಲ್ಲೂ ಜಿಲ್ಲಾ ಕೋರ್ ಕಮಿಟಿಯ ಸದಸ್ಯರಿಂದ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಕೆಲವು ಹಾಲಿ ಶಾಸಕರಿಗೆ ಟಿಕೆಟ್ ನೀಡೋ ಕುರಿತು ಮಿಶ್ರ ಅಭಿಪ್ರಾಯಗಳು ವ್ಯಕ್ತವಾಗಿದ್ದಾವೆ 10 ಹಾಲಿ ಶಾಸಕರಿಗೆ ಮತ್ತೆ ಟಿಕೆಟ್ ಕೊಡೋ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇದೆ ಕೊಡಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಈ ಚರ್ಚೆ ಇಲ್ಲಿ ಗಂಭೀರತೆಯನ್ನು ಪಡೆದಿದೆ ಮಾಡಾಳು ವಿರೂಪಾಕ್ಷಪ್ಪ ಚನ್ನಗಿರಿ ಶಾಸಕರು ಹಾವೇರಿ ಶಾಸಕರು ನೆಹರು ಓಲೇಕಾರ್ ಅವರಿಗೆ ಟಿಕೆಟ್ ನೀಡದಂತೆ ಒತ್ತಾಯ ಮಾಡ್ತಾ ಇದ್ದಾರೆ ಮಾಡಾಳು ವಿರೂಪಾಕ್ಷಪ್ಪಗೆ ಈಗಾಗಲೇ ಲೋಕಾಯುಕ್ತದಿಂದ ಕಂಟಕ ಎದುರಾಗಿದೆ ತಾವು ಕೂಡ ಗಮನಿಸಿದ್ದೀರಿ ಅಂದರೆ ಇತ್ತೀಚೆಗೆ ನಡೆದಂಥ ಒಂದು ದೊಡ್ಡ ಘಟನೆ ಇನ್ನು ನೆಹರು ಓಲೇಕಾರ್ ಸ್ವಜನ ಪಕ್ಷಪಾತದ ಅಡಿಯಲ್ಲಿ ನಕಲಿ ಬಿಲ್ ಕೇಸ್ನಲ್ಲಿದ್ದಾರೆ ಬೇರೆ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅನ್ನುವ ಅಭಿಪ್ರಾಯ ಇಲ್ಲಿ ಸಂಗ್ರಹವಾಗ್ತಾ ಇದೆ ಸಭೆಯಲ್ಲಿ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರಿಂದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ರಾಣೆಬೆನ್ನೂರಿನ ಅರುಣ್ ಕುಮಾರ್ ವಿರುದ್ಧ ಪರ ವಿರೋಧದ ಚರ್ಚೆ ಶುರುವಾಗಿದೆ ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿ ಮತ್ತು ಲಕ್ಷ್ಮಣ ಸವದಿ ಮಧ್ಯೆ ಟಿಕೆಟ್ ಫೈಟ್ ಜೋರಾಗಿದೆ ಮಹೇಶ್ ಕುಮಟಳ್ಳಿ ಅವರ ಪರವಾಗಿ ಈಗಾಗಲೇ ಬಹಳಷ್ಟು ಬ್ಯಾಟ್ ಮಾಡ್ತಾ ಇದ್ದಾರೆ ಬ್ಯಾಟ್ ಬೀಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಅವರಿಗೆ ಟಿಕೆಟ್ ಕೊಡದೆ ಹೋದರೆ ನಾನು ಕೂಡ ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತುಗಳು ಕೂಡ ವ್ಯಕ್ತವಾಗಿದ್ವು ಅಂದರೆ ಅವರ ಪರವಾಗಿಯೂ ಕೂಡ ಬ್ಯಾಟ್ ಬೀಸೋರು ಇದ್ದಾರೆ ಇನ್ನು ಲಕ್ಷ್ಮಣ ಸವದಿ ಅವರಿಗೂ ಟಿಕೆಟ್ ಕೊಡಬೇಕು ಅಲ್ಲೂ ಪರ ವಿರೋಧದ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದ್ದಾವೆ ಹೀಗಾಗಿ ಟಿಕೆಟ್ ಫೈಟೇ ಒಂದು ದೊಡ್ಡ ಫೈಟ್ ಆಗಿದೆ ಮೂಡಿಗೆರೆಯಲ್ಲಿ ಇನ್ನು ಎಂ ಪಿ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗಿದೆ ಶಿವಮೊಗ್ಗದಲ್ಲಿ ಕೆ ಎಸ್ ಈಶ್ವರಪ್ಪ ಹಾಗೆಯೇ 500 ಮಂಜುನಾಥ್ ನಡುವೆ ನೇರ ಹಣಾಹಣಿ ಇದೆ ಹೀಗಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಟಿಕೆಟ್ ಸಿಗಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಚಿಂತನ ಮಂಥನ ನಡೀತಾ ಇದೆ ಚಿಂತೆ ಕೂಡ ಶುರುವಾಗಿದೆ
ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅಂಡ್ ಅನಾಲಿಸಿಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ. ರಾಘವೇಂದ್ರ, ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗ್ಬೋದು ಭಾರತೀಯ ಜನತಾ ಪಕ್ಷದಲ್ಲಿ ಹಾಲಿ ಶಾಸಕರನ್ನ ಗಮನದಲ್ಲಿಟ್ಕೊಂಡು ಹೇಳೋದಾದ್ರೆ ಏನಾದರೂ ಸುಳಿವು ಸಿಕ್ಕಿದೆಯಾ? ಎನಿ ಕ್ಲೂ? ರಾಘವ್, ಖಂಡಿತವಾಗೋ ಈ ಬಾರಿಯ ಬಿಜೆಪಿಯ ಟಿಕೆಟ್ ಅಭ್ಯರ್ಥಿಗಳಿಗೆ ದೊಡ್ಡ ಮಟ್ಟದ ಶಾಕ್ ಸಹ ಎದುರಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈ ಹಿಂದೆ ಸ್ಪರ್ಧೆ ಮಾಡಿರತಕ್ಕಂತ ಕೆಲವೊಂದಿಷ್ಟು ಹಳೆ ಮತ್ತೆ ಅಳವ ಶಾಸಕರು ಏನಿದ್ದಾರೆ ಮತ್ತೆ ಸಚಿವರು ಏನಿದ್ದಾರೆ ಅವ್ರಿಗೂ ಸಹ ಟಿಕೆಟ್ ಮಿಸ್ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತಲೇ ಹೇಳಬಹುದು. ಯಾಕಂದ್ರೆ ನಿನ್ನೆಯಿಂದ ನಡೀತಾ ಇರತಕ್ಕಂತ ರಾಜ್ಯ ಕೋರ್ ಕಮಿಟಿ ಮತ್ತೆ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಕೆಲವೊಂದಿಷ್ಟು ಕೆಲ ಹಳೆಯ ಶಾಸಕರ ವಿರುದ್ಧ ಸಾಕಷ್ಟು ಅಸಮಾಧಾನಗಳನ್ನು ಹೊರಹಾಕಿರ್ತಕ್ಕಂಥದ್ದು ಕೋರ್ ಕಮಿಟಿ ಸದಸ್ಯರು. ಪ್ರಮುಖವಾಗಿ 8ರಿಂದ 10 ಮಂದಿ ಹಳೆ ಶಾಸಕರಿಗೆ ಯಾವುದೇ ಕಾರಣಕ್ಕೂ ಸಹ ಟಿಕೆಟ್ ಅನ್ನು ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕಿದ್ದಾರೆ. ಜೊತೆಗೆ ತಮ್ಮ ಮಾಹಿತಿಯನ್ನು ಸಹ ಹಂಚಿಕೊಂಡಿದ್ದಾರೆ ಅಂತಲೂ ಹೇಳಲಾಗುತ್ತೆ. ಈ ನಿಟ್ಟಿನಲ್ಲಿ ಸುದೀರ್ಘವಾಗಿ ಸುಮಾರು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕನೂ ಸಹ ಚರ್ಚೆಗಳು ಆಗಿರ್ತಕ್ಕಂಥದ್ದು ಸುಮಾರು 116 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ. ಇನ್ನು 100ಕ್ಕೂ ಹೆಚ್ಚು ಕ್ಷೇತ್ರಗಳ ಬಗ್ಗೆ ಇವತ್ತು ಚರ್ಚೆ ಆಗಬೇಕಾಗಿದೆ. ಹೀಗಾಗಿ ನಿನ್ನೆ ಕೆಲವೇ ಕ್ಷಣದಲ್ಲಿ ಮತ್ತೆ ಕೋರ್ ಕಮಿಟಿ ಸಭೆ ಇವತ್ತು ಸಹ ಆರಂಭವಾಗುತ್ತೆ. ಇವತ್ತು ಸಹ ಕೆಲವೊಂದಿಷ್ಟು ಅಭಿಪ್ರಾಯಗಳು ಸಂಗ್ರಹವಾಗ್ತವೆ. ಅದರಲ್ಲೂ ಪ್ರಮುಖವಾಗಿ ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಈ ಬಾರಿ ಮಣೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿ ಹೈಕಮಾಂಡ್ ಈಗಾಗಲೇ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ವೋಟಿಂಗ್ ಮುಖಾಂತರ ಕೆಲವೊಂದಿಷ್ಟು ಅಭ್ಯರ್ಥಿಗಳ ಹೆಸರನ್ನು ಸಹ ಆಯ್ಕೆ ಮಾಡಿರ್ತಕ್ಕಂಥದ್ದು. ಅದನ್ನ ಫೈನಲ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಕೋರ್ ಕಮಿಟಿ ಸದಸ್ಯರುಗಳೇನಿದ್ದಾರೆ, ಜಿಲ್ಲಾ ಕೋರ್ ಕಮಿಟಿ ಸದಸ್ಯರು, ಅವರ ಒಂದು ಒಪಿನಿಯನ್ ಅನ್ನ ಕೇಳಬೇಕಾಗುತ್ತೆ. ಅವರು ಯಾರಿಗೆ ಅತಿ ಹೆಚ್ಚು ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ, ಸೂಚನೆಯನ್ನ ಕೊಡ್ತಾರೆ, ಅಂತವ್ರನ್ನ ಪಟ್ಟಿಯನ್ನ ಮಾಡಿ ಹೈಕಮಾಂಡ್ಗೆ ರವಾನೆಯನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಹಳೆ ಶಾಸಕರಲ್ಲಿ ಪ್ರಮುಖವಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತೆ ನೆಹರು ಓಲೇಕರ್, ಎಂಪಿ ಕುಮಾರಸ್ವಾಮಿ ಮೇಲೆ ಈಗಾಗಲೇ ಅಲಿಗೇಷನ್ಗಳು ಸಾಕಷ್ಟು ದಟ್ಟವಾಗಿದ್ದಾವೆ. ಹೀಗಾಗಿ ಅಂತ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಹ ಟಿಕೆಟ್ ಅನ್ನ ಈ ಬಾರಿ ಕೊಡಲೇಬಾರದು. ಹೊಸ ಮುಖಗಳಿಗೆ ಮತ್ತೆ ಉದಯೋನ್ಮುಖ ಅಭ್ಯರ್ಥಿಗಳಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡಿ, ನಾವು ಗೆಲ್ಲಿಸ್ಕೊಂಡ್ ಬರ್ತೀವಿ ಅನ್ನೋ ಮನಸ್ಸಿನಲ್ಲಿ ಮಾತುಕತೆಗಳು ನಡೆದಿದ್ದಾವೆ. ಅದೇ ರೀತಿ ಈಶ್ವರಪ್ಪನವರಿಗೂ ಸಹ ಯಾವುದೇ ಕಾರಣಕ್ಕೂ ಸಹ ಕುಟುಂಬಕ್ಕೆ ಆಗ್ಲಿ ಯಾರಿಗೇ ಆಗ್ಲಿ ಟಿಕೆಟ್ ಅನ್ನ ಕೊಡಬಾರ್ದು, ಯಾಕಂದ್ರೆ ಅವ್ರ ಮೇಲೂ ಸಹ ಭ್ರಷ್ಟಾಚಾರ ಆರೋಪಗಳು ಇದಾವೆ. ಆ ನಿಟ್ಟಿನಲ್ಲಿ ನೀವು ಅಳೆದು ತೂಗಿ ಟಿಕೆಟ್ ಅನ್ನ ಹಂಚಿಕೆ ಮಾಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಹ ಮಾಹಿತಿಯನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜಟಾಪಟಿಗಳು ಸಹ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಆಗಿದೆ ಅಂತಲೂ ಸಹ ಹೇಳಲಾಗುತ್ತೆ. ಒಟ್ಟಿನಲ್ಲಿ ಈ ಬಾರಿಯ ಬಿಜೆಪಿ ಅಭ್ಯರ್ಥಿಗಳಿಗೆ ದೊಡ್ಡ ಮಟ್ಟದ ಶಾಕ್ ಸಹ ಸಿಗೋದ್ರಲ್ಲಿ ನೋ ಡೌಟ್ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ನಿಟ್ಟಿನ ಹೆಜ್ಜೆಯನ್ನ ಇಡುತ್ತೆ ಅನ್ನೋದನ್ನು ನಾವು ಕಾದು ನೋಡ್ಬೇಕಾಗಿದೆ ರಾಘವ್.